ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕನಸು ಕಾಣಕತ್ತಾರ. ನಾವು ಅವ್ರಿಗೆ ಯೋಗ್ಯತೆ ಇಲ್ಲ ನಮ್ಮ ಬಗ್ಗೆ ಮಾತಾಡಕ. ಒಂದು ಅಪೋಸಿಷನ್ ಲೀಡರ್ನ ಮಾಡಲಾರ್ದಂಥ ಪಕ್ಷ ಅದು. ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರಂದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. ಅಲ್ಲ ರೀ, ಎರಡು ಒಂದು ಬಜೆಟ್ ಸೆಷನ್ ಆಯಿತು, ರಾಜ್ಯಪಾಲರ ಮೇಲೆ ಭಾಷಣದ ಮೇಲೆ ಒಂದನೇ ಆಯಿತು, ಅದ್ರ ಬಗ್ಗೆನೂ ಚರ್ಚೆ ಆಗುತ್ತೆ. ಒಬ್ಬ ಅಪೋಸಿಷನ್ ಲೀಡರ್ನ ಆಯ್ಕೆ ಮಾಡಲಾರ್ದಂಥ ಪಾರ್ಟಿಯವರು ಇನ್ನು ಸರ್ಕಾರ ಬೀಳಿಸ್ತೀವಿ, ಸರ್ಕಾರ ಕೆಡುತ್ತೀವಿ, ಅದೆಲ್ಲ ಕನಸಿನ ಮಾತು. ಮೊದಲು ವಿರೋಧ ಪಕ್ಷದ ನಾಯಕನ ಮಾಡ್ಕೊಳ್ರಿ, ಮೊದಲು ನಿಮ್ಮ ಕೆಲಸ ನೋಡ್ಕೊಳ್ರಿ. ವಿರೋಧ ಪಕ್ಷದ ನಾಯಕನ ಮಾಡ್ತಾ ಮಾಡಲಾರ್ದ ಸರ್ಕಾರ ಎಲ್ಲಿ ಬೀಳ್ತೈತೆ? 136 ಮಂದಿ ಇದ್ದೀವಿ ನಾವು. ಇವರಿಗೆ ಅಡ್ಡದಾರಿ ಹಿಡಿದೆ ರೂಢಿ ಈ ಬಿಜೆಪಿಯವರಿಗೆ. ರೋಡ್ ಮಧ್ಯೆ ಹೋಗೋದು ರೂಢಿ ಇಲ್ಲಿ ಇವರಿಗೆ. ಮೊದಲು ತಮ್ಮ ತಾಟ್ನ ಕತ್ತಿ ಬಿದ್ದೈತಿ, ಅದನ್ನು ನೋಡ್ಕೊಳ್ಳಿ. ನಮ್ಮ ತಾಟಿನ ನೊಣದ ಬಗ್ಗೆ ಚಿಂತೆ ಮಾಡ್ತಾರ? ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು. ಮೊದಲು ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ಕೇಸಿ ಮೊದಲು ಅನೌನ್ಸ್ ಮಾಡಿ, ಆಮೇಲೆ ಕಾಂಗ್ರೆಸ್ ಬಗ್ಗೆ ಮಾತಾಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.